ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅರುಣ್ ಹುಗಾರ್. ಈಗ ಇದುವರೆಗಿನ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಅಪ್ 30 ನ್ಯೂಸ್. ಅಕ್ರಮ ಆಸ್ತಿಗಳಿಕೆ ಕೇಸ್ನಲ್ಲಿ ಡಿಕೆಶಿಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಸಿದ್ದರಾಮಯ್ಯ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಚರ್ಚಿಸಿ ಸಿಬಿಐ ಕೇಸ್ ಹಿಂಪಡೆದಿತ್ತು. ಇದೀಗ ಸಿಬಿಐ ತನಿಖೆ ಅನುಮತಿ ಹಿಂಪಡೆದ ಆದೇಶ ಪ್ರಶ್ನಿಸಿ ಸಿಬಿಐ ಅರ್ಜಿ ಹೈಕೋರ್ಟ್ ಮೆಟ್ಟಿಲೇರಿದೆ. ಸರ್ಕಾರ ಸಿಬಿಐ ತನಿಖೆ ಹಿಂಪಡೆದು ಲೋಕಾಯುಕ್ತಕ್ಕೆ ಕೇಸ್ ನೀಡಿತ್ತು. ಡಿಸೆಂಬರ್ 22 ರಾಜ್ಯ ಸರ್ಕಾರ ಲೋಕಾಯುಕ್ತ ತನಿಖೆಗೆ ನೀಡಿತ್ತು. ಇಂದು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆಗೆ ಬರುವ ಸಾಧ್ಯತೆ ಇದೆ. ಇದರ ಜೊತೆಗೆ ಯತ್ನಾಳ ಸಲ್ಲಿಸಿದ ಅರ್ಜಿ ವಿಚಾರಣೆಗೆ ಬರುವ ಸಾಧ್ಯತೆ ಇತ್ತು. ಇದೇ ವೇಳೆ ಸಿಬಿಐ ಅರ್ಜಿ ಕೂಡ ವಿಚಾರಣೆಗೆ ಬರುವ ನಿರೀಕ್ಷೆ ಇದೆ. ಸಂಸದ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹ ಬಂಧನ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಿಎಂ ಎಚ್ಡಿಕೆ ಹೊಸ ಬಾಂಬ್ ಸಿಡಿಸಿದ್ದು ವಿಕ್ರಮ್ ಸಿಂಹರನ್ನ ಬಂಧಿಸಲು ಸಿಎಂ ಸಿದ್ದರಾಮಯ್ಯ ಸುಪಾರಿ ಕೊಟ್ರ ಅನ್ನೋ ಅನುಮಾನ ಹುಟ್ಟುಹಾಕಿದೆ. ಅರಣ್ಯದಿಂದ ಮರ ಕಡಿದು ವಿಕ್ರಮ್ ಸಿಂಹ ಲೀಸ್ ಪಡೆದ ಜಮೀನಲ್ಲಿ ಹಾಕಿಸಿದ್ರ ಅನ್ನೋ ಡೌಟ್ ಶುರುವಾಗಿದೆ. ಪ್ರತಾಪ್ ಸಿಂಹ ಸಹೋದರನ ಪರ ಮಾಜಿ ಸಿಎಂ ಎಚ್ಡಿಕೆ ಬ್ಯಾಟ್ ಮಾಡಿದ್ದಾರೆ. ವಿಕ್ರಮ್ ಸಿಂಹ ತಪ್ಪು ಮಾಡದೇ ಇದ್ರೂ ಜೈಲಿಗೆ ಕಳುಹಿಸಿದ್ರು. A1, A2 ಆರೋಪಿಗಳಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳೇ ಬೇಲ್ ಕೊಟ್ಟರು. ವಿಕ್ರಮ್ ಸಿಂಹರನ್ನ A3 ಆರೋಪಿ ಅಂತ ಮಾಡಿದ್ರು. ಮ್ಯಾಜಿಸ್ಟ್ರೇಟ್ ಪ್ರಕರಣ ನೋಡಿ ಒಗಿದು ಕಳುಹಿಸಿದ್ರು ಅಂತ ಎಚ್ಡಿಕೆ ಹೊಸ ಬಾಂಬ್ ಸಿಡಿಸಿದ್ದಾರೆ. ಭಾರತ ಹಿಂದೂ ರಾಷ್ಟ್ರವಾದರೆ ಅಪಾಯ ಎಂದು ಹೇಳಿದ ಯತೀಂದ್ರ ಈಗ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಅಂಬೇಡ್ಕರ್ ತತ್ವ ಒಪ್ಪುವವರು ನನ್ನ ಹೇಳಿಕೆ ತಪ್ಪು ಅನ್ನಲ್ಲ, ಅಂಬೇಡ್ಕರ್ ಹೇಳಿದ್ದನ್ನೇ ನಾನು ಪುನರುಚ್ಚರಿಸಿದ್ದೇನೆ ಅಷ್ಟೇ ಅಂತ ಹೇಳಿದ್ದಾರೆ. ಜಾತ್ಯತೀತವಾಗಿರಬೇಕು, ಒಂದು ಧರ್ಮದ ಪರವಾಗಿದ್ರೆ ಅಪಾಯಕಾರಿ. ಧರ್ಮದ ಹೆಸರಿನ ಪಾಕಿಸ್ತಾನ, ಕೆಲ ದೇಶಗಳ ಸ್ಥಿತಿ ಏನಾಗಿದೆ, ಹೀಗಾಗಿ ಹಿಂದೂ ರಾಷ್ಟ್ರವಾಗುವುದು ಅಪಾಯ ಅಂತ ಹೇಳಿದ್ದಾರೆ. ನಾನು ಹೇಳಿರುವುದರಲ್ಲಿ ಯಾವ ತಪ್ಪು ಇಲ್ಲ ಅಂತ ಮೈಸೂರಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಮರ್ಥನೆ ಕೊಟ್ಟಿದ್ದಾರೆ. ಕರಸೇವಕನ ಬಿಡುಗಡೆಗೆ ಆಗ್ರಹಿಸಿ ರಾಜ್ಯದಾದ್ಯಂತ ಪ್ರತಿಭಟನೆ ಕಿಚ್ಚು ಜೋರಾಗಿದೆ. ಬಿಜೆಪಿ ಪ್ರತಿಭಟನೆ 3ನೇ ದಿನಕ್ಕೆ ಕಾಲಿಟ್ಟಿದ್ದು ಬೆಂಗಳೂರಿನ ಹಲವೆಡೆ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ರು. ವಿಪಕ್ಷ ನಾಯಕ ಆರ್ ಅಶೋಕ್, ಸುರೇಶ್ ಕುಮಾರ್ ಸೇರಿ ಹಲವರು ಪ್ರೊಟೆಸ್ಟ್ನಲ್ಲಿ ಭಾಗಿಯಾದರು. ಬಿಜೆಪಿಯಿಂದ ನಾನು ಕರಸೇವಕ, ನನ್ನನ್ನು ಬಂಧಿಸಿ ಅಭಿಯಾನ ಶುರುವಾಗಿದ್ದು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆ ಎದುರು ಆರ್ ಅಶೋಕ್ ಪೋಸ್ಟರ್ ಹಿಡಿದು ಪ್ರತಿಭಟಿಸಿದ್ದಾರೆ. ಇತ ಮಲ್ಲೇಶ್ವರ ಠಾಣೆ ಮುಂದೆ ಸುರೇಶ್ ಕುಮಾರ್ ಪ್ರತಿಭಟನೆ ನಡೆಸಿದ್ದಾರೆ. ಅಶೋಕ್ಗೆ ಸಂಸದ ಪಿಸಿ ಮೋಹನ್, ರವಿಕುಮಾರ್ ಸಾಥ್ ಕೊಟ್ಟಿದ್ದಾರೆ. ಬಿಜೆಪಿಗೆ ಕಾಂಗ್ರೆಸ್ನಿಂದ ಟ್ವೀಟ್ ಟಾಂಗ್ ವಿಚಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಎಷ್ಟು ಕೇಸ್ಗಳಿವೆ, ರಾಹುಲ್ ಗಾಂಧಿ ಮೇಲೆ ಎಷ್ಟು ಕೇಸ್ ಇವೆ ನಿಮಗೆ ಗೊತ್ತಿಲ್ವಾ, ಶಶಿ ತರೂರ್ ಕೇಸ್ ಏನಾಗಿದೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ನಮ್ಮ ನಾಯಕರ ಮೇಲೆ ಒಂದೆರಡು ಕೇಸ್ಗಳಿವೆ, ಆದರೆ ಕಾಂಗ್ರೆಸ್ ನಾಯಕರ ಮೇಲೆ ಸಾಲು ಸಾಲು ಕೇಸ್ಗಳಿದ್ದಾವೆ, ಅದು ಕಾಂಗ್ರೆಸ್ ನಾಯಕರಿಗೆ ಗೊತ್ತಿಲ್ವಾ ಅಂತ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಶ್ರೀಕಾಂತ್ ಪೂಜಾರಿ ಬಂಧನ ವಿಚಾರಕ್ಕೆ ಪೇಜಾವರ ಶ್ರೀಗಳು ಪ್ರತಿಕ್ರಿಯೆ ನೀಡಿದ್ದಾರೆ. ರಾಮ ಮಂದಿರ ಉದ್ಘಾಟನೆ ಸಮಯದಲ್ಲಿ ಬಂಧಿಸಿರೋ ಕಾರಣಕ್ಕೆ ಜನರಲ್ಲಿ ತಪ್ಪು ಭಾವನೆ ಬಂದಿದೆ. ಕರಸೇವಕ ಶ್ರೀಕಾಂತ್ ಪೂಜಾರಿಯನ್ನ ಬಂಧಿಸಿರೋದಕ್ಕೆ ಜನರಿಗೆ ಎಲ್ಲ ಕಡೆ ಇಂತಹ ಭಾವನೆ ಬಂದಿದೆ ಎಂದಿದ್ದಾರೆ. ಇನ್ನು ಯತೀಂದ್ರ ಸಿದ್ದರಾಮಯ್ಯ ಹಿಂದೂ ರಾಷ್ಟ್ರ ವಿರೋಧಿ ಹೇಳಿಕೆಗೂ ಪೇಜಾವರ ಶ್ರೀಗಳು ಕಿಡಿಕಾರಿದ್ದಾರೆ. ಹಿಂದೂ ರಾಷ್ಟ್ರ ಮಾಡೋದೇನು, ಇದು ಹಿಂದೂ ರಾಷ್ಟ್ರವೇ ಅಂತ ಪೇಜಾವರ ಶ್ರೀಗಳು ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಹಿಂದೂಸ್ಥಾನ ಇದೆ ಅನ್ನೋ ಕಾರಣಕ್ಕೆ ಇಲ್ಲಿ ಎಲ್ಲ ಧರ್ಮದವರಿದ್ದಾರೆ, ಇದು ಪಾಕಿಸ್ತಾನ ಚೀನಾ ಅಲ್ಲ, ನಾವು ಸರ್ವೇ ಜನ ಸುಖಿನೋ ಭವಂತು ಅಂತ ಎಲ್ಲ ಕಡೆ ಹೇಳ್ತೀವಿ ಅಂತ ಹೇಳಿದ್ದಾರೆ. ಬಾಬಾ ಬುಡನ್ಗಿರಿ ಕೇಸ್ ವಿಚಾರಣೆಗೆ ಕಾಂಗ್ರೆಸ್ ಸರ್ಕಾರ ಅನುಮತಿ ನೀಡಿದ್ದಕ್ಕೆ ಬಿಜೆಪಿ ನಾಯಕ ಸಿಟಿ ರವಿ ಕಿಡಿಕಾರಿದ್ದಾರೆ. ಹಿಂದೂ ವಿರೋಧಿ ಕಾಂಗ್ರೆಸ್ನ ಡಿಎನ್ಎದಲ್ಲೇ ಬಂದಿದೆ. ಕಾಂಗ್ರೆಸ್ ಸಮರ್ಥನೆ ಮಾಡಿಕೊಳ್ಳೋಕೆ ಹೊರಟಿದೆ, ಸಮರ್ಥನೆಗೆ ಸುಳ್ಳುಗಳ ಸಬೂಬು ರೆಡಿ ಮಾಡಿದ್ದಾರೆ. ದೇಶ ತುಂಡಾಗಲು ಸಹಿ ಹಾಕಿದ್ದೇ ಈ ಕಾಂಗ್ರೆಸ್. ಭಾರತದಲ್ಲೂ ಹಿಂದೂಗಳನ್ನ ನೆಮ್ಮದಿಯಾಗಿ ಬಿಡ್ತಾ ಇಲ್ಲ, ಹಿಂದೂಗಳನ್ನ ಕಾಂಗ್ರೆಸ್ ಟಾರ್ಗೆಟ್ ಮಾಡ್ತಾ ಇದೆ. ವೋಟ್ ಬ್ಯಾಂಕ್ ರಾಜನೀತಿಯಿಂದ ರಾಮ ಮಂದಿರಕ್ಕೂ ಅಡ್ಡಿ ಮಾಡಿದ್ರು. ರಾಮ ಮಂದಿರ ನಿರ್ಮಾಣವಾಗ್ತಾ ಇರೋದನ್ನ ಕಾಂಗ್ರೆಸ್ಗೆ ಅರಗಿಸಿಕೊಳ್ಳಲು ಆಗ್ತಾ ಇಲ್ಲ. ಹಿಂದೂ ಕಾರ್ಯಕರ್ತರನ್ನ ಹುಡುಕಿ ಕೇಸ್ ಹಾಕಲಾಗ್ತಾ ಇದೆ. ಕಾಂಗ್ರೆಸ್ನವರು ಕೇವಲ ಬಾಯಿ ಮಾತಲ್ಲಿ ಹಿಂದೂ ಅಂತಾರೆ, ನಾವು ಹಿಂದೂ, ನಮ್ಮ ಹೆಸರಲ್ಲೂ ರಾಮ ಇದ್ದಾನೆ ಅಂತಾರೆ ಅಂತ ಕಾಂಗ್ರೆಸ್ ವಿರುದ್ಧ ಸಿಟಿ ರವಿ ವಾಗ್ದಾಳಿ ನಡೆಸಿದ್ರು. ನಮ್ಮ ಕಾರ್ಯಕರ್ತರ ಜೊತೆ ನಾವಿದ್ದೇವೆ, ಕಾರ್ಯಕರ್ತರ ರಕ್ಷಣೆಯನ್ನ ನಾವೇ ಮಾಡ್ತೇವೆ ಅಂತ ಕಿಡಿಕಾರಿದ್ದಾರೆ. ಕರಸೇವಕನ ಬಂಧನವನ್ನ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಖಂಡಿಸಿದ್ದಾರೆ. ಕರಸೇವಕರ ಮೇಲೆ ಕೇಸ್ ರೀಓಪನ್ ಮಾಡಿದ್ದು ಸೇಡಿನ ರಾಜಕೀಯ. ಈ ಮೈತ್ರಿ ಇರುವವರೆಗೂ ಸೇಡಿನ ರಾಜಕೀಯ ಮಾಡಿದ್ರೆ ನಾವು ಧ್ವನಿ ಎತ್ತಲಿದ್ದೇವೆ, ನಾವು ಲೋಕಸಭಾ ಚುನಾವಣೆಗೆ ಬಿಜೆಪಿ ಜೊತೆ ಸಖ್ಯ ಮಾಡಿದ್ದೇವೆ, ಇದರ ಬಗ್ಗೆ ಯಾವುದೇ ಸಂಶಯ ಬೇಡ ಅಂತ ದೊಡ್ಡಗೌಡರು ಹೇಳಿದ್ದಾರೆ.
ಬಿಜೆಪಿ ಪ್ರತಿಭಟನೆ ವಿಚಾರವಾಗಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಶ್ರೀಕಾಂತ್ ಪೂಜಾರಿ ಮೇಲೆ 16 ಕೇಸ್ ಇದ್ದಾವೆ. ಹುಬ್ಬಳ್ಳಿಯಲ್ಲಿ ಕೇಸ್ ಆಗಿದೆ, ಕೋರ್ಟ್ನಲ್ಲಿದೆ. ಕೋರ್ಟ್ ಹಳೆ ಕೇಸ್ ವಿಲೇವಾರಿ ಮಾಡಲು ಹೇಳಿದೆ. ಅವರು ಕರಸೇವಕರೇ, ಅದರಲ್ಲಿ ಡೌಟ್ ಇಲ್ಲ. ಅವನ ಮೇಲೆ ಕೇಸ್ ಇದ್ದಾಗ ಕ್ರಿಮಿನಲ್ ಅನ್ನೋದರಲ್ಲಿ ಅನುಮಾನ ಇಲ್ಲ. ಕಾನೂನಿನ ಅರಿವು ಇರುವ ಬಿಜೆಪಿ ನಾಯಕರು ಕೇಸ್ ಇರುವವರನ್ನ ಬಂಧನ ಮಾಡಬಾರದು ಅನ್ನೋದು ಸರಿಯಲ್ಲ. ಕಾನೂನಿಗಿಂತ ಬಿಜೆಪಿಗರು ದೊಡ್ಡವರಲ್ಲ. ಕಾನೂನಿಗೆ ಇವರು ಬೆಲೆ ಕೊಡಲ್ಲ ಅಂತಾಯ್ತು. ನಮ್ಮ ಮೇಲೂ ಕೇಸ್ ಇದೆ. ಕಾನೂನಿಗಿಂತ ಬಿಜೆಪಿಗರು ದೊಡ್ಡವರು ಅಂತ ತಿಳಿದುಕೊಂಡಿದ್ದಾರೆ. ವಿರೋಧ ಪಕ್ಷವಾಗಿ ಬಿಜೆಪಿ ಇರುವುದಕ್ಕೆ ಲಾಯಕ್ಕಿಲ್ಲ. ಶ್ರೀಕಾಂತ್ ಪೂಜಾರಿ ರಾಮಭಕ್ತ ಅಂತಾರೆ. ಅಶೋಕ್, ಸಿಟಿ ರವಿ, ಸುನೀಲ್ ಕುಮಾರ್ ಮಂತ್ರಿಗಳಾಗಿದ್ರು. ಯಡಿಯೂರಪ್ಪ, ಬೊಮ್ಮಾಯಿ ಸಿಎಂ ಆಗಿದ್ರು. ಆದರೆ ಅಶೋಕ್ ಗೃಹ ಸಚಿವರಾಗಿದ್ರು. 9 ವರ್ಷ ಅಧಿಕಾರದಲ್ಲಿದ್ದರೂ ಯಾಕೆ ಕೇಸ್ ವಾಪಸ್ ಪಡೆದಿಲ್ಲ? ಕಾರ್ಯಕರ್ತರನ್ನ ಬಳಸಿಕೊಂಡು ಆಮೇಲೆ ಮರ್ತು ಬಿಡ್ತಾರೆ. ಅವರ ಮಕ್ಕಳನ್ನ ಹೊರದೇಶದಲ್ಲಿ ಓದಿಸಿ ಇಲ್ಲಿ ಕರಸೇವಕರನ್ನ ಮರ್ತು ಬಿಡ್ತಾರೆ ಅಂತ ಹೇಳಿದ್ದಾರೆ. ಭಾವನಾತ್ಮಕ ವಿಷಯಗಳು ಬಹಳ ದಿನ ನಡೆಯಲ್ಲ, ನಮ್ಮ ಅಭಿವೃದ್ಧಿ ವಿಷಯಗಳು ಮಾತ್ರ ಪರಿಣಾಮ ಬೀರುತ್ತವೆ ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ಕೆಲವು ರಾಜ್ಯಗಳಲ್ಲಿ ಅಲಯನ್ಸ್ ಮೂಲಕ ಅಧಿಕಾರಕ್ಕೆ ಬಂದರು. ಬಿಜೆಪಿಯವರು ಬಲಿಷ್ಠವಾದ ನಂತರ ಅಲಯನ್ಸ್ ಆದ ಪಾರ್ಟಿಯವರನ್ನ ಹೊರಹಾಕಿದ್ರು. ಸಿಎಂ ಸಿದ್ದರಾಮಯ್ಯ ಬಗ್ಗೆ ಕೀಳು ಮಾತಾಡಬಾರದು, ಕೆಟ್ಟದಾಗಿ ಕೆಳಮಟ್ಟದ ಭಾಷೆಯಲ್ಲಿ ಬೈಯುವುದು ಸರಿಯಲ್ಲ. ಹೀಗಾಗಿ ಬಿಜೆಪಿಯವರ ವಿರುದ್ಧ ಕೇಸ್ ಮಾಡಿದ್ದು ಸರಿಯಾಗಿದೆ. ನಾನು ಬಸವಣ್ಣನ ಫಾಲೋವರ್, ದೇಹವೇ ದೇಗುಲ ಅನ್ನೋ ವ್ಯಕ್ತಿ ನಾನು. ಅಯೋಧ್ಯೆ ರಾಮಮಂದಿರದ ಆಹ್ವಾನ ಬಂದರೂ ಓಕೆ, ಬರೆದಿದ್ದರೂ ಓಕೆ ಅಂತ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮೂಲಭೂತ ವಾಸಿಗಳಿಗಿಂತ ವಲಸೆ ಬಂದಿರೋರು ಜಾಸ್ತಿ ಇದ್ದಾರೆ ಅಂತ ದಾಸರಹಳ್ಳಿ ಶಾಸಕ ಮುನಿರಾಜು ಹೇಳಿದ್ದಾರೆ. ನನ್ನ ದಾಸರಹಳ್ಳಿ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಡಿಕೆ ಶಿವಕುಮಾರ್ ಅವರು ಕಾಲಿಗೆ ಚಕ್ರ ಕಟ್ಟಿಕೊಂಡು ಓಡಾಡ್ತಾ ಇದ್ದಾರೆ. ನನ್ನ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಪತ್ರದ ಮೂಲಕ ಈ ಹಿಂದೆ ಮನವಿ ಮಾಡಿದ್ದೆ. ಈಗ ಮತ್ತಷ್ಟು ಸಮಸ್ಯೆಗಳ ಬಗ್ಗೆ ಮನವಿ ಮಾಡ್ತೇನೆ. ಈ ಬಾರಿಯ ಬಜೆಟ್ನಲ್ಲಾದರೂ ಬೆಂಗಳೂರು ಅಭಿವೃದ್ಧಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅನುದಾನ ತರಲಿ, ಬಡವರ ಅಭಿವೃದ್ಧಿಗೆ ಹಣ ತರಲಿ. ಬೆಂಗಳೂರು ಅಭಿವೃದ್ಧಿಗಾಗಿ ನಾವು ಅವರಿಗೆ ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಮಾಗಡಿಯಲ್ಲಿ ನಡೆಯುತ್ತಿರುವ ಅಂಬೇಡ್ಕರ್ ಹಬ್ಬದಲ್ಲಿ ಮುಂದಿನ ಸಿಎಂ ಪರಮೇಶ್ವರ್ ಎಂಬ ಘೋಷಣೆ ಕೇಳಿಬಂದಿದೆ. ರಾಮನಗರ ಜಿಲ್ಲೆ ಮಾಗಡಿಯಲ್ಲಿ ನಡೀತಾ ಇರುವ ಅಂಬೇಡ್ಕರ್ ಹಬ್ಬದಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಭಾಗಿಯಾಗಿ ಪುರಸಭೆ ಎದುರು ಅಂಬೇಡ್ಕರ್ ಪುತ್ಥಳಿ ಅನಾವರಣ ಮಾಡಿದ್ರು. ರ್ಯಾಲಿ ವೇಳೆ ಮುಂದಿನ ಸಿಎಂ ಪರಮೇಶ್ವರ್ ಅಂತ ಸಹಚರರು ಘೋಷಣೆ ಕೂಗಿದ್ರು. ಕೂಡಲೇ ಗೃಹ ಸಚಿವ ಪರಮೇಶ್ವರ್ ಮೈಕ್ ಕಿತ್ಕೊಂಡ್ರು. ಮಾಜಿ ಸಚಿವ ಎಚ್ ಎಂ ರೇವಣ್ಣ, ಮಾಜಿ ಜೆಡಿಎಸ್ ಶಾಸಕ ಎ ಮಂಜುನಾಥ್ ಅಂಬೇಡ್ಕರ್ ಹಬ್ಬದಲ್ಲಿ ಭಾಗಿಯಾಗಿದ್ರು. ಯತ್ನಾಳ್ ಅಸಮಾಧಾನ ಬಗೆಹರಿಸಲು ಹೈಕಮಾಂಡ್ ನಾನಾ ಕಸರತ್ತು ಮಾಡ್ತಾ ಇದೆ. ಯತ್ನಾಳ್ ಬಾಯಿಗೆ ಬೀಗ ಹಾಕಲು ಹೈಕಮಾಂಡ್ ಪ್ರಯತ್ನ ಮಾಡ್ತಾ ಇದ್ದು ಹೈಕಮಾಂಡ್ ಜೊತೆ ಯತ್ನಾಳ್ ಮಾತನಾಡಿದ್ದಾರೆ. ಶಾಸಕ ಬಸನಗೌಡ ಯತ್ನಾಳ್ ಜೊತೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಡ್ಡಾ ಹಾಗೂ ಅಮಿತ್ ಶಾ ಜೊತೆ ಚರ್ಚೆ ಮಾಡಿದ್ದಾರೆ. ಇನ್ಮುಂದೆ ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಮಾತನಾಡದಂತೆ ಹೈಕಮಾಂಡ್ ಮನವೊಲಿಕೆ ಮಾಡಿದ್ದು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಅನವಶ್ಯಕ ಹೇಳಿಕೆ ನೀಡದಂತೆ ಸೂಚನೆ ನೀಡಿದ್ದಾರೆ. ಕಳೆದೊಂದು ವಾರದಿಂದ ನಾಯಕರ ಭೇಟಿಗಾಗಿ ಯತ್ನಾಳ್ ಕಸರತ್ತು ನಡೆಸಿದರು. ಕಳೆದ 3 ದಿನಗಳಿಂದ ದೆಹಲಿಯಲ್ಲೇ ಬೀಡುಬಿಟ್ಟಿದ್ದು ನಿನ್ನೆ ಹೈಕಮಾಂಡ್ ಜೊತೆ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆಲುವಿಗೆ ಶ್ರಮಿಸಲು ಹೈಕಮಾಂಡ್ ಸೂಚನೆ ನೀಡಿದೆ. ಮೋದಿ ಗೆಲುವಿಗೆ ಪಣತೊಟ್ಟು ಕೆಲಸ ಮಾಡಲು ಯತ್ನಾಳ್ಗೆ ಸೂಚಿಸಿದ್ದು ವರಿಷ್ಠರ ಸೂಚನೆ ಪಾಲಿಸುತ್ತೇನೆ ಅಂತ ಬಸನಗೌಡ ಯತ್ನಾಳ್ ಹೇಳಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಮಂಡ್ಯ ರಣಕಣದ ಚಿತ್ರಣವನ್ನೇ ಬದಲಿಸಿತಾ ಅನ್ನೋ ಕುತೂಹಲ ಮೂಡಿದೆ. ಮಂಡ್ಯ ಸ್ಪರ್ಧೆಯಲ್ಲಿ ನಿಖಿಲ್ ಎಚ್ಚರಿಕೆ ಹೆಸರು ಕೇಳಿ ಬರ್ತಾ ಇದ್ದಂತೆ. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳು ಹಿಂದೇಟು ಹಾಕ್ತಾ ಇದ್ದಾರೆ. ಇಷ್ಟು ದಿನ ಟಿಕೆಟ್ಗಾಗಿ ಸಾಲುಗಟ್ಟಿ ನಿಂತಿದ್ದ ಸ್ಥಳೀಯ ಮುಖಂಡರು ಇದೀಗ ಸ್ಪರ್ಧೆಗೆ ಹಿಂದೇಟು ಹಾಕ್ತಾ ಇದ್ದಾರೆ. ಮಂಡ್ಯ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ನೇತೃತ್ವದಲ್ಲಿ ಸಭೆ ನಡೆಸಲಾಗಿತ್ತು. ಲೋಕಸಭೆ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಸಿದ್ಧಪಡಿಸಲು ಸಭೆ ಕರೆಯಲಾಗಿತ್ತು. ಸಭೆಯಲ್ಲಿ ಸ್ಥಳೀಯ ಮುಖಂಡರು ಯಾರ ಹೆಸರನ್ನೂ ಪ್ರಸ್ತಾಪಿಸಿಲ್ಲ. ಅಭ್ಯರ್ಥಿ ಆಯ್ಕೆ ಹೈಕಮಾಂಡ್ ನಿರ್ಧಾರಕ್ಕೆ ಬಿಡಲು ತೀರ್ಮಾನಿಸಿದ್ದು ಯಾರಿಗೆ ಟಿಕೆಟ್ ಕೊಟ್ಟರೂ ಅವರ ಪರ ಕೆಲಸ ಮಾಡಲು ನಿರ್ಧರಿಸಿದ್ದಾರೆ. ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲೇ ತಿಪಟೂರು ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಶಾಸಕ ಷಡಕ್ಷರಿ ವಿರುದ್ಧ ಲೋಕೇಶ್ವರ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ನೊಂದ ಕಾಂಗ್ರೆಸ್ ಕಾರ್ಯಕರ್ತರ ಹೆಸರಲ್ಲಿ ಅಸಮಾಧಾನಿರತ ಸಭೆ ನಡೆಸಲಾಯಿತು. ತಿಪಟೂರು ನಗರದ ಗುರುಲೀಲಾ ಕಲ್ಯಾಣ ಮಂಟಪದಲ್ಲಿ ಸಭೆ ಆಯೋಜಿಸಲಾಗಿದೆ. ಶಾಸಕ ಷಡಕ್ಷರಿ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಕಡೆಗಣಿಸ್ತಾ ಇರುವ ಆರೋಪ ಕೇಳಿಬಂದಿದೆ. ಜೊತೆಗೆ ತಾಲೂಕು ಆಡಳಿತ ವಿಚಾರದಲ್ಲಿ ಷಡಕ್ಷರಿ ಕುಟುಂಬದ ಹಸ್ತಕ್ಷೇಪದ ಆರೋಪ ಕೇಳಿಬಂದಿದ್ದು ತಿಪಟೂರು ಕಾಂಗ್ರೆಸ್ನಲ್ಲಿ ಆಂತರಿಕ ಬಿಕ್ಕಟ್ಟಿಗೆ ಕಾರಣ ಆಗಿದೆ. ಚುನಾವಣೆ ಸಂದರ್ಭದಲ್ಲಿ ಷಡಕ್ಷರಿ ಗೆಲುವಿಗೆ ಲೋಕೇಶ್ವರ್ ಹಾಗೂ ಬೆಂಬಲಿಗರು ಶ್ರಮಿಸಿದ್ರು. ಚುನಾವಣೆಯಲ್ಲಿ ಗೆದ್ದ ಬಳಿಕ ಕಡೆಗಣನೆ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಭಿನ್ನಮತ ಸ್ಫೋಟವಾಗಿರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ತಲೆನೋವಾಗಿದೆ.
ವಿವಾದಕ್ಕೆ ಒಳಪಟ್ಟ ಗಡಿಯ 865 ಗ್ರಾಮಗಳ ಜನರನ್ನು ನಾವು ಮಹಾರಾಷ್ಟ್ರ ಪ್ರಜೆಗಳೆಂದು ಪರಿಗಣಿಸಿದ್ದೇವೆ ಅಂತ ಹೇಳುವ ಮೂಲಕ ಮಹಾರಾಷ್ಟ್ರ ಸಂಸದ ಧೈರ್ಯಶೀಲ ಮಾನೆ ಮತ್ತೆ ಗಡಿ ವಿವಾದದ ಕಿಚ್ಚು ಹಚ್ಚಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಸಂಸದ ಧೈರ್ಯಶೀಲ ಮಾನೆ ಉದ್ದಟತನದ ಹೇಳಿಕೆ ಕೊಟ್ಟಿದ್ದಾರೆ. ಸಂಸತ್ ಅಧಿವೇಶನದಲ್ಲಿ ಗಡಿ ವಿವಾದ ಬಗ್ಗೆ ಮಾತನಾಡಲು ಮಹಾರಾಷ್ಟ್ರದ ಎಲ್ಲ ಸಂಸದರಿಗೆ ತಿಳಿಸಲಾಗಿದೆ. ಅಲ್ಲದೆ ಮಹಾರಾಷ್ಟ್ರದ ಸರ್ವಪಕ್ಷ ಮುಖಂಡರ ನಿಯೋಗ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯಾಗಲಿದೆ. ಈ ಸಂಬಂಧ ಮಹಾರಾಷ್ಟ್ರ ಸರ್ಕಾರ ಸಕಲ ಸಿದ್ಧತೆ ಮಾಡಿಕೊಳ್ತಾ ಇದೆ. ಈ ಹಿಂದೆ ಮೇಲಿಂದ ಮೇಲೆ ಗಡಿ ತಂಟೆಗಳು ನಡೀತಾ ಇದ್ದವು. ಗೃಹ ಸಚಿವರು ಸಮನ್ವಯ ಸಮಿತಿ ರಚಿಸಿದ್ದರೂ ಏನೂ ಪ್ರಯೋಜನ ಆಗಿಲ್ಲ. ಮರಾಠಿಗರ ಮೇಲೆ ಅನ್ಯಾಯ ನಿಂತಿಲ್ಲ ಅಂತ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಈ ಅಡೆತಡೆಗಳನ್ನು ಸರಿಪಡಿಸಲು ಮಹಾರಾಷ್ಟ್ರ ಸರ್ಕಾರ ತಿದ್ದುಪಡಿಗೆ ಮುಂದಾಗಿದೆ. ಮಹಾರಾಷ್ಟ್ರ ಸರ್ಕಾರ ಕಾನೂನು ತಜ್ಞರೊಂದಿಗೆ ನಿರಂತರ ಸಂಪರ್ಕದಲ್ಲಿದೆ. ಆದಷ್ಟು ಬೇಗ ತಿದ್ದುಪಡಿ ಮೂಲಕ ಅಡೆತಡೆಗಳನ್ನು ನಿವಾರಣೆ ಮಾಡ್ತೇವೆ ಅಂತ ಸಂಸದ ಧೈರ್ಯಶೀಲ ಮಾನೆ ಹೇಳಿದ್ದಾರೆ. ಮೈಸೂರಿನ ಚಾಮರಾಜನಗರ ಸಹಕಾರಿ ಬ್ಯಾಂಕ್ ಚುನಾವಣೆ ನಡೆಸಲು ಹೈಕೋರ್ಟ್ ಸೂಚನೆ ನೀಡಿತು. 8 ವಾರದೊಳಗೆ ಚುನಾವಣೆ ನಡೆಸಲು ಆದೇಶ ಮಾಡಲಾಗಿದೆ. ನವೆಂಬರ್ನಲ್ಲಿ ಚುನಾವಣೆ ನಡೆಸಲು ಮೈಸೂರು ಜಿಲ್ಲಾಧಿಕಾರಿಯಿಂದ ಆದೇಶ ಆಗಿತ್ತು. ಆದರೆ ದಿಢೀರನೆ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರಣ ಹೇಳಿ ಚುನಾವಣೆಯನ್ನು ರದ್ದು ಮಾಡುವಂತೆ ಜಿಲ್ಲಾಧಿಕಾರಿ ಕೆವಿ ರಾಜೇಂದ್ರ ಆದೇಶ ಮಾಡಿದರು. ಚುನಾವಣೆ ಮುಂದೂಡಿ ಸಹಕಾರ ಕ್ಷೇತ್ರದಲ್ಲಿ ಜಿಟಿಡಿ ಕುಟುಂಬದ ಹಿಡಿತ ತಪ್ಪಿಸಲು ಸಿದ್ದರಾಮಯ್ಯ ಪ್ರಯತ್ನ ಮಾಡಿದ್ದರು ಅಂತ ಆರೋಪ ಕೇಳಿಬಂದಿತ್ತು. ಇದಾದ ಬಳಿಕ ಚುನಾವಣೆ ನಡೆಸಲೇಬೇಕು ಅಂತ ಜಿಟಿಡಿ ಟೀಮ್ ಕೋರ್ಟ್ ಮೆಟ್ಟಿಲೇರಿತು. 8 ವಾರದೊಳಗೆ ಚುನಾವಣೆ ನಡೆಸಲು ಹೈಕೋರ್ಟ್ ಆದೇಶ ಕೊಟ್ಟಿದೆ. ಸಹಕಾರಿ ಚುನಾವಣೆ ಸಾಕಷ್ಟು ಕುತೂಹಲ ಮೂಡಿಸಿದ್ದು ಚಾಮುಂಡೇಶ್ವರಿ ಚುನಾವಣೆ ಬಳಿಕ ಮತ್ತೊಂದು ವಾರ್ ನಡೆಯಲಿದೆಯಾ ಎಂಬ ಕುತೂಹಲ ವ್ಯಕ್ತವಾಗಿದೆ. ಮದುವೆ ಮನೆಗೆ ಬಂದ ಖದೀಮ ಕನ್ನ ಹಾಕಿದ್ದಾನೆ. ಮದುವೆ ಮನೆಗೆ ಬಂದು ಚೇರ್ ಮೇಲೆ ಇಟ್ಟಿದ್ದ ವ್ಯಾನಿಟಿ ಬ್ಯಾಗ್ ಅಂದು ಪರಾರಿಯಾಗಿದ್ದಾನೆ. ಬೆಳಗಾವಿಯ ವಿದ್ಯಾಧಿರಾಜ್ ಕಲ್ಯಾಣ ಮಂಟಪದಲ್ಲಿ ಈ ಘಟನೆ ನಡೆದಿದೆ. ವ್ಯಾನಿಟಿ ಬ್ಯಾಗ್ ಎಗರಿಸಿದ ಕಳ್ಳನ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ವ್ಯಾನಿಟಿ ಬ್ಯಾಗ್ನಲ್ಲಿದ್ದ 3.5 ಲಕ್ಷ ಮೌಲ್ಯದ ಚಿನ್ನಾಭರಣ ಹಾಗೂ 35,000 ನಗದು ಎಗರಿಸಿ ಪರಾರಿಯಾಗಿದ್ದಾನೆ. ದಾವಣಗೆರೆ ಮೂಲದ ಲತಾ HS ಎನ್ನುವರಿಗೆ ಸೇರಿದ್ದ ವ್ಯಾನಿಟಿ ಬ್ಯಾಗ್ ಕಳುವಾಗಿದೆ. ಲತಾಪತಿ ಪಂಚಾಕ್ಷರಿಯಿಂದ ಮಾಳಮಾರುತಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಘಟನೆ ನಡೆದು 3 ಗಂಟೆಗಳಲ್ಲೇ ಆರೋಪಿಯನ್ನು ಬಂಧಿಸಲಾಗಿದೆ. ಆರೋಪಿ ವೀರಭದ್ರನಗರದ ಇಮ್ತಿಯಾಜ್ ಹುಬ್ಳಿವಾಲೆ ಎಂದು ಗುರುತಿಸಲಾಗಿದ್ದು ವ್ಯಾನಿಟಿ ಬ್ಯಾಗ್ ಸೀಸ್ ಮಾಡಲಾಗಿದೆ. ತ್ರಿಕೋನ ಪ್ರೇಮ ಪ್ರಕರಣ ಬಗೆಹರಿಸಲು ಹೋದ ಗ್ರಾಮದ ಹಿರಿಯರ ಮನೆ ಧ್ವಂಸಗೊಳಿಸಿದ ಘಟನೆ ಬೆಳಗಾವಿ ತಾಲೂಕಿನ ನಾವಿಗೆ ಗ್ರಾಮದಲ್ಲಿ ನಡೆದಿತ್ತು. ಗ್ರಾಮದ ಹಿರಿಯರ ಮನೆ ಮುಂದಿನ ಕಾರು, ಮನೆಯ ಗಾಜು, ಬೈಕ್ ಜಖಂ ಮಾಡಿದ 5 ಆರೋಪಿಗಳನ್ನು ಬೆಳಗಾವಿ ಗ್ರಾಮೀಣ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಪ್ರಕರಣ ಸಂಬಂಧ ಪೊಲೀಸರು ಶೋಧ ಕಾರ್ಯ ನಡೆಸಿದ್ದು ಬಾದರವಾಡಿ ಗ್ರಾಮದ ಹರಿಶವಂತ ಪಾಟೀಲ್, ಬರಮಣಿ ಬಾಲು ಪಾಟೀಲ್, ಸಂತೋಷ ದೇವಟಗಿ, ಸುನಿಲ್ ದೇವಟಗಿ ಮತ್ತು ನಾಗೇಶ ತುಕಾರಾಮ್ ಹಜಾರೆ ಬಂಧಿತ ಆರೋಪಿಗಳು. ಬೆಳಗಾವಿ ಗ್ರಾಮೀಣ ಠಾಣೆ PISI ಮಂಜುನಾಥ ಹಿರೇಮಠ ನೇತೃತ್ವದ ತಂಡದಿಂದ ಕಾರ್ಯಾಚರಣೆ ಮುಂದುವರೆದಿದೆ. ಮಂಗಳೂರಲ್ಲಿ ಕಲ್ಯಾಣ ಮಂಟಪಕ್ಕೆ ನುಗ್ಗಿ ಮಾಜಿ ಪ್ರೇಯಸಿ ಗಲಾಟೆ ಮಾಡಿದ್ದಾಳೆ. ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ ತಾಲೂಕಿನ ಬೀರಿ ಬಳಿ ಈ ಘಟನೆ ನಡೆದಿದೆ. ಕೇರಳ ಕೋಜಿಕೋಡ್ ಮೂಲದ ಅಕ್ಷಯ್ ಮೈಸೂರು ಮೂಲದ ಯುವತಿಯನ್ನು ಪ್ರೀತಿ ಮಾಡ್ತಾ ಇದ್ದ. shaadi.com ಮೂಲಕ ಪರಿಚಯವಾಗಿದ್ದ ಅಕ್ಷಯ್ ವಿವಾಹ ಆಗುವುದನ್ನು ನಂಬಿಸಿ ದೈಹಿಕ ಸಂಪರ್ಕ ಬೆಳೆಸಿದ ಅಂತ ಯುವತಿ ದೂರು ಕೊಟ್ಟಿದ್ದಾಳೆ. ಜೊತೆಗೆ ಅಕ್ಷಯ್ ವಿರುದ್ಧ ಕೇರಳದಲ್ಲಿ ರೇಪ್ ಕೇಸ್ ಕೂಡ ದಾಖಲಿಸಿತ್ತು. ಆದರೆ ಇಂದು ಅಕ್ಷಯ್ ಮಂಗಳೂರಿನ ಯುವತಿ ಜೊತೆ ಮದುವೆಯಾಗ್ತಾ ಇದ್ದ. ಕರ್ನಾಟಕದ ಕೇರಳ ಗಡಿ ಭಾಗದ ಬೀರಿಯ ಖಾಸಗಿ ಹಾಲ್ನಲ್ಲಿ ಮದುವೆ ಮಾಡಿಕೊಳ್ತಾ ಇದ್ದ. ಕೇರಳದಲ್ಲಿ ಕೇಸ್ ದಾಖಲಾಗಿದ್ದರಿಂದ ಮಂಗಳೂರಲ್ಲಿ ಅಕ್ಷಯ್ ಮದುವೆ ಮಾಡಿಕೊಳ್ಳೋಕೆ ಪ್ಲಾನ್ ಮಾಡಿದ್ದ. ಮದುವೆ ವಿಷಯ ತಿಳಿದು ಉಳ್ಳಾಲ ಪೊಲೀಸರೊಂದಿಗೆ ಯುವತಿ ಕಲ್ಯಾಣ ಮಂಟಪಕ್ಕೆ ಧಾವಿಸಿದ್ದಾಳೆ. ಅಕ್ಷಯ್ ಕುಟುಂಬಸ್ಥರು ಹಾಗೂ ಪೊಲೀಸರ ನಡುವೆ ವಾಗ್ವಾದವಾಗಿದೆ. ಬಳಿಕ ಯುವತಿಯನ್ನ ಸ್ಥಳದಿಂದ ಕರೆದೊಯ್ದಿದ್ದು ಯುವಕ ಮದುವೆಯಾಗಿ ಅನಾರೋಗ್ಯವಿದೆ, ಆಸ್ಪತ್ರೆಗೆ ಹೋಗಬೇಕು ಅಂತ ಪರಾರಿಯಾಗಿದ್ದಾರೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.